ವೀಕ್ಷಕರಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೈತರ ವಿರುದ್ಧ ಕಾನೂನು ಸಚಿವ ಮಾಧುಸ್ವಾಮಿ ಮತ್ತೆ ಗರಂ ಆಗಿದ್ದಾರೆ. ಎಸ್, ಗಮನಿಸ್ತಾ ಇದ್ದೀವಿ ನಾವು ರೈತರ ವಿರುದ್ಧ ಕಾನೂನು ಸಚಿವ ಮಾಧುಸ್ವಾಮಿ ಮತ್ತೆ ಗರಂ ಆಗಿರ್ತಕ್ಕಂಥದ್ದು. ಕಾನೂನು ಸಚಿವ ಮಾಧುಸ್ವಾಮಿ ಜೊತೆಗೆ ರೈತ ಮುಖಂಡರ ನಡುವೆ ವಾಗ್ವಾದ ನಡೆದಿದೆ. ವೀಕ್ಷಕರೇ, ನೀವು ಮಿನಿಸ್ಟರ್ ಜೊತೆ ಮಾತನಾಡ್ತಾ ಇದ್ದೀರಿ, ಎಚ್ಚರಿಕೆಯಿಂದ ಮಾತನಾಡಿ. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ರೈತರ ಜೊತೆ ಈ ರೀತಿಯಾಗಿ ಸಚಿವರು ವಾಗ್ವಾದವನ್ನು ಮಾಡಿದ್ದಾರೆ. ನನ್ನ ಏನು ತಿಳ್ಕೊಂಡಿದ್ದೀರಿ, ನಾನು ಕಾನೂನು ಸಚಿವ ಅಂತ ಮಾಧುಸ್ವಾಮಿ ಅವರು ಒಂದು ರೀತಿಯಾಗಿ ಜೋರಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ ಜಾರಿ ವಿರೋಧಿಸಿ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇತ್ತು. ವೀಕ್ಷಕರೇ, ಪ್ರತಿಭಟನೆ ವೇಳೆ ಮನವಿ ಪತ್ರ ಸ್ವೀಕರಿಸುವಂತೆ ರೈತರು ಮನವಿಯನ್ನು ಮಾಡಿಕೊಂಡರು. ಮನವಿ ಸ್ವೀಕರಿಸದೆ ಮತ್ತೊಂದು ಮಾರ್ಗದಲ್ಲಿ ಸಚಿವರು ಹೊರಟು ಹೋಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾಗಿ ಮನವಿಯನ್ನು ಸ್ವೀಕರಿಸಿಲ್ಲ. ಕಾನೂನು ಸಚಿವ ಮಾಧುಸ್ವಾಮಿ ನಡೆಗೆ ರೈತ ಮುಖಂಡರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ವಾದವನ್ನಷ್ಟೇ ಕೇಳುವಂತೆ ಮುಖಂಡರ ಜೊತೆ ಸಚಿವರು ವಾಗ್ವಾದವನ್ನು ನಡೆಸಿರ್ತಕ್ಕಂಥದ್ದು. ತುಮಕೂರಿನ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಒಂದು ಘಟನೆ ನಡೆದಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಕೋಲಾರದಲ್ಲಿ ಸಚಿವರು ಒಂದು ವಿವಾದಕ್ಕೆ ಸಿಲುಕಿಕೊಂಡಿದ್ರು. ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅವಾಚ್ಯ ಪದ ಬಳಸಿ ರೈತ ಮಹಿಳೆಯನ್ನು ಮಾಧುಸ್ವಾಮಿ ಅವರು ನಿಂದಿಸಿದ್ರು. ಇದೀಗ ತುಮಕೂರಿನಲ್ಲೂ ಸಹ ರೈತರ ಜೊತೆ ತಾಳ್ಮೆಯನ್ನು ಕಳ್ಕೊಂಡಿದ್ದಾರೆ ಸಚಿವರು. ಕಾನೂನು ಹೇಳ್ತಿರೋದು 54 ಎಕರೆಗೆ ಒಂದು ಕುಟುಂಬಕ್ಕೆ ಫಿಕ್ಸ್ ಮಾಡಿದ್ವಿ. ದಟ್ ಕಾನ್ಸ್ಟಿಟ್ಯೂಟ್ 20 ಸ್ಟ್ಯಾಂಡರ್ಡ್ ಎಕರ್ಸ್, ನಾಟ್ 250 ಎಕರ್ಸ್. 116 ಎಕರ್ಸ್ ಬರುತ್ತೆ ಅದು. ಇಡೀ ಕುಟುಂಬದ ಕೇಳ್ತಾರದು 205 205 205 ನಾಲ್ಕು ಕುಟುಂಬದ ಇದಕ್ಕೆ ಬಿಡ್ತೀರ ನನಗೆ. ಕಾನೂನು ಹೇಳ್ತಿರೋದು 54 ಎಕರೆಗೆ ಒಂದು ಕುಟುಂಬಕ್ಕೆ ಫಿಕ್ಸ್ ಮಾಡಿದ್ವಿ. ದಟ್ ಕಾನ್ಸ್ಟಿಟ್ಯೂಟ್ 20 ಸ್ಟ್ಯಾಂಡರ್ಡ್ ಎಕರ್ಸ್, ನಾಟ್ 250 ಎಕರ್ಸ್. 116 ಎಕರ್ಸ್ ಬರುತ್ತೆ ಅದು. ವೀಕ್ಷಕರೇ, ಜನಪ್ರತಿನಿಧಿಗಳು ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು. ಜನರಿಗೆ ಅವರು ಉತ್ತರದಾಯಿತ್ವ. ಜನರು ಕೇಳುವಂತಹ ಪ್ರತಿ ಪ್ರಶ್ನೆಗೂ ಜನಪ್ರತಿನಿಧಿಗಳು ಉತ್ತರವನ್ನ ಕೊಡಬೇಕು. ಆದ್ರೆ
ತಮ್ಮ ವಾದವನ್ನಷ್ಟೇ ಕೇಳುವಂತೆ ಈ ಸಂದರ್ಭದಲ್ಲಿ ಸಚಿವರಾಗಿರುವಂತ ಮಾಧುಸ್ವಾಮಿ ಅವರು ಯಾವ ರೀತಿಯಾಗಿ ಜೋರ್ ಮಾಡ್ತಾ ಇದ್ದಾರೆ. ಆಫ್ ಕೋರ್ಸ್ ಅಲ್ಲಿರ್ತಕ್ಕಂಥ ರೈತರು ಸಹ ಜೋರಾಗಿ ಮಾತನಾಡ್ತಾ ಇದ್ದಾರೆ. ಬಿಕಾಸ್ ಅವರು ಕಷ್ಟದಲ್ಲಿ ಇರ್ತಕ್ಕಂಥದ್ದು ನೋವನ್ನು ನೋಡಿರ್ತಕ್ಕಂಥವ್ರು, ಹಾಗಾಗಿ ಅವರಿಗೆ ಸಾಂತ್ವನವನ್ನು ಹೇಳಬೇಕು, ಅವರಿಗೆ ಧೈರ್ಯವನ್ನು ಹೇಳಬೇಕು, ಅವರಿಗೆ ಆಗಿರ್ತಕ್ಕಂಥ ಸಮಸ್ಯೆ ಏನಿದೆ ಅದನ್ನು ಆಲಿಸುವಂಥ ಕೆಲಸವನ್ನು ಮಾಡಬೇಕು, ಅಥವಾ ಅವರೇನು ಮನವಿ ಪತ್ರವನ್ನು ತೆಗೆದುಕೊಂಡು ಬಂದಿದ್ದಾರೆ ಅದನ್ನು ಸ್ವೀಕಾರ ಮಾಡಿ ಅದಕ್ಕೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಅದು ಸಚಿವರಾದಂಥವರ ಒಂದು ಜವಾಬ್ದಾರಿ. ಆದರೆ ಕೇವಲ ಸಚಿವರ ಮಾತನ್ನು ಮಾತ್ರ ಕೇಳಬೇಕು ಅನ್ನೋದಾದರೆ ಅಲ್ಲಿ ರೈತರ ನೋವನ್ನು ಹಾಗಾದರೆ ಕೇಳುವವರು ಯಾರು? ಸಚಿವರಾಗಿರ್ತಕ್ಕಂಥವರು ರೈತರ ನೋವನ್ನು, ಸಾರ್ವಜನಿಕರ ನೋವನ್ನು ಕೇಳಬೇಕು, ಅವರಿಗೆ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನೇ ಮಾಡಬೇಕೇ ಹೊರತು ಸಚಿವರು ಹೇಳೋದನ್ನು ಜನಸಾಮಾನ್ಯರು ಕೇಳುವಂಥದ್ದಲ್ಲ. ಯಾಕಂದರೆ ಸಚಿವರು ಸಚಿವರಾಗಿ ಆಯ್ಕೆಯಾಗಿ ಬಂದಿರತಕ್ಕಂಥದ್ದಲ್ಲ, ಅವರನ್ನು ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದು, ಅವರು ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥದ್ದು ಜನರಿಂದ, ಜನಸಾಮಾನ್ಯರಿಂದ. ಜನಸಾಮಾನ್ಯರು ವೋಟ್ ಹಾಕಿದ್ದಕ್ಕೋಸ್ಕರ ಇವತ್ತು ಆ ಒಂದು ಸ್ಥಾನದಲ್ಲಿದ್ದಾರೆ. ಆದರೆ ಅದೆಲ್ಲವನ್ನು ಮರೆತ ಹಾಗೆ ಮಾಧುಸ್ವಾಮಿ ಅವರು ನಡವಳಿಕೆಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಅದನ್ನೇ ಗಮನಿಸ್ತಾ ಇದ್ದೀವಿ. ಪದೇ ಪದೇ ಈ ರೀತಿಯಾಗಿ ಅವರು ವರ್ತನೆಯನ್ನು ತೋರಿಸ್ತಾ ಇದ್ದಾರೆ. ಮೊನ್ನೆ ಕೋಲಾರದಲ್ಲಿ ಯಾವ ರೀತಿಯಾಗಿ ರೈತ ಮಹಿಳೆಗೆ ಅವರು ನಿಂದನೆಯನ್ನು ವ್ಯಕ್ತಪಡಿಸಿ ನಿಂದಿಸಿದ್ರು ಅನ್ನೋದನ್ನು ನಾವು ಗಮನಿಸಿದ್ವಿ. ವ್ಯಾಪಕ ಆಕ್ರೋಶಕ್ಕೆ, ವಿರೋಧಕ್ಕೆ ಆ ವಿಚಾರ ಕಾರಣವಾಗಿತ್ತು. ಒಂದು ರೀತಿಯಾಗಿ ಅವಾಚ್ಯ ಶಬ್ದಗಳ ಪದ ಬಳಕೆಗೆ ಸಂಬಂಧಪಟ್ಟಂತೆಯೂ ಸಹ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಈಗ ತುಮಕೂರಿನಲ್ಲೂ ಸಹ ಅಂಥದ್ದೇ ಒಂದು ಪ್ರಸಂಗ ನಡೆದಿದೆ. ವೀಕ್ಷಕರೇ, ರೈತರು ಕೇಳುವಂಥ ಪ್ರಶ್ನೆಗಳಿಗೆ ಸಚಿವರು ಸಮರ್ಪಕವಾಗಿ ಉತ್ತರವನ್ನು ಕೊಟ್ಟಿಲ್ಲ. ಕೇವಲ ಅವರು ಹೇಳೋದನ್ನ ಮಾತ್ರ ಕೇಳಿಕೊಂಡು ರೈತರು ಸುಮ್ಮನೆ ಇರಬೇಕಂತ ಒಂದು ಪ್ರಶ್ನೆ ಸಂದರ್ಭದಲ್ಲಿ ಉದ್ಭವಿಸ್ತಾ ಇದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿನ ನಮ್ಮ ಕರೆಸ್ಪಾಂಡೆಂಟ್ ಯೋಗೇಶ್ ಕೊಡ್ತಾರೆ. ಯೋಗೇಶ್, ಪದೇ ಪದೇ ಸಚಿವರು ಈ ರೀತಿಯ ವಿವಾದಕ್ಕೆ ಈಡಾಗ್ತಾ ಇರ್ತಕ್ಕಂಥದ್ದು, ಅವರ ಹೇಳಿಕೆಗಳು, ಅವರ ನಡವಳಿಕೆ, ನಿಜಕ್ಕೂ ಮಿನಿಸ್ಟರ್ ಆದಂಥವ್ರು ಈ ರೀತಿಯಾಗಿ ವರ್ತನೆ ಮಾಡುವಂಥದ್ದಲ್ಲ. ಅಂದರೆ ಜನಸಾಮಾನ್ಯರು ರೈತರ ನೋವನ್ನು ಆಲಿಸಬೇಕು, ಇವರು ಹೇಳೋದನ್ನು ಜನಸಾಮಾನ್ಯರು ಕೇಳುವಂಥದ್ದಲ್ಲ, ಇವರನ್ನು ಇವರು ಆಯ್ಕೆ ಮಾಡಿದ್ರು ಅಥವಾ ಇವರನ್ನು ಅವರು ಆಯ್ಕೆ ಮಾಡಿದ್ರು ಅಂತ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಯೋಗೇಶ್ ಶಶಂಕರ್, ಯಾಕಂದ್ರೆ ಕಾನೂನು ಸಚಿವರು ಕೂಡ ತಾಳ್ಮೆಯಿಂದ ಎಲ್ಲವನ್ನು ಆಲಿಸಬೇಕಾಗಿದೆ. ಯಾಕಂದ್ರೆ ಸಚಿವ ಸ್ಥಾನದವರು ತಾಳ್ಮೆ ಸಹನೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋ ಒಂದು ಅಸ್ತ್ರ. ಅದನ್ನ ಮೀರಿ ಇರುವಂತೂ ವರ್ತಿಸ್ತಾ ಇರೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದೆ ಇದೆ. ಯಾಕಂದ್ರೆ ಮೊದಲು ಆರಂಭದಲ್ಲಿ ಪತ್ರಕರ್ತರ ಮೇಲೆ ಪ್ರಶ್ನೆಗೆ ಎಗರಾಡಿದ್ರು, ಅದಾದ ನಂತರ ರೈತರು, ಅದಾದ ನಂತರ ಬಾಯಿಗೆ ಬಂದಂತ ಮಾತನಾಡ್ತಿದ್ರು. ಈಗ ಆ ತುಮಕೂರಿನಲ್ಲಿ ರೈತರು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಒಂದು ಮನವಿಯನ್ನು, ಅದು ಮನವಿಯ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಆಗಿದ್ದಂತ ಮಾತಿನ ಚಕಮಕಿ. ಯಾಕಂದ್ರೆ ಸಾಕಷ್ಟು ಸಮಯದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಶಾಂತಿ ರೀತಿಯಿಂದ. ಇವರು ಸಚಿವರು ಬಂದು ಮನವಿ ಪತ್ರ ತೆಗೆದುಕೊಳ್ಬೇಕು, ಅದರಿಂದ ಏನು ಕಾಯ್ದೆ ಜಾರಿ ತರೋದ್ರಿಂದ ತಡೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ರೈತರ ಮನಸ್ಸಲ್ಲಿ ಇದ್ದಂತ ಒಂದು ಭಾವನೆ. ಇದನ್ನ ಲೆಕ್ಕಿಸದೆ ಸಚಿವರು ಮತ್ತೊಂದು ದಾರಿಗೆ ಹೋಗುವಂತ ಪ್ರಯತ್ನ ಮಾಡಿದಂತ ಇದನ್ನ ನೋಡಿದಂತ ಅಲ್ಲಿಯ ರೈತ ಮುಖಂಡರು ಅವರನ್ನ ತಡೆದು ಮನವಿ ಸ್ವೀಕರಿಸಕ್ಕೆ ಕರೆದ್ರು. ಆದ ಸ್ಥಳಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಧುಸ್ವಾಮಿ ಅವರ ಜೊತೆ ಏನು ರೈತರಿಗೆ ಯಾವ ರೀತಿ ಅನಾನುಕೂಲ ಆಗುತ್ತೆ ಈ ಕಾಯ್ದೆ ತಿದ್ದುಪಡಿ ಜಾರಿ ಆದ್ರೆ ಅನ್ನೋ ವಿಚಾರವಾಗಿ ಹೇಳ್ತಾ ಇದ್ರು. ಅಂದ್ರೆ ಇದನ್ನ ಸರಿಯಾಗಿ ಕೇಳಿಸ್ಕೊಳ್ಳದೆ ಆತಾತ್ರವಾಗಿ ಹೊರಟಂತ ಸಚಿವ ಮಾಧುಸ್ವಾಮಿ ಅವರು ರೈತ ಮುಖಂಡರ ಮೇಲೆ ಎಗರಾಡಿದ್ರು. ಯಾಕಂದ್ರೆ ನಾನು ಸಚಿವ ಆಗಿದ್ದೀನಿ, ನನ್ನ ಮಾತಾಡ್ಬೇಕು, ಹುಷಾರಾಗಿ ಮಾತಾಡಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಯಾಕಂದ್ರೆ ಅಲ್ಲಿದ್ದ ರೈತರು ಕೂಡ ಅಷ್ಟೇ ಕಾರವಾಗಿ ಪ್ರತಿಕ್ರಿಯೆ. ಯಾಕಂದ್ರೆ ನಾವೆಲ್ಲ ಓಟ್ ಹಾಕಿದ ನಂತರ ಸಚಿವರು ಆಗಿರೋದು, ಹಾಗಾಗಿ ನೀವು ರೈತರ ಜೊತೆ ತಾಳ್ಮೆ ಸಹನೆಯಿಂದ ವರ್ತಿಸ್ಬೇಕು, ಇಂಥ ವರ್ತನೆಗಳು ಸರಿಯಲ್ಲ, ಆದ್ರೆ ಈ ಕಾಯ್ದೆ ಜಾರಿ ಮಾಡೇ ಮಾಡ್ತೀನಿ ಅಂತ ಧಿಕ್ಕರಿಸಲಿಂದ ಹೊರಟರು ಸಚಿವರು. ಯೋಗೇಶ್, ಈಗ ಅವತ್ತು ಸರ್ಕಾರ ರಚನೆಯಾಗುವಂತ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಸಚಿವರಾಗಿರುವಂತಹ ಮಾಧುಸ್ವಾಮಿ ಅವರು ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅಂದ್ರೆ ಎಲ್ಲರೂ ಆಹಾ ಎಂತ ಉತ್ತಮ ವಾಗ್ಮಿ ಅಂತ ಕೊಂಡಾಡಿದ್ರು. ಆದ್ರೆ ಈ ರೀತಿಯಾಗಿ ಅವರು ಸೆನ್ಸ್ ಅನ್ನ ಕಳ್ಕೊಳ್ತಾ ಇದ್ದಾರೆ, ತಾಳ್ಮೆಯನ್ನ ಕಳ್ಕೊಳ್ತಾ ಇರ್ತಕ್ಕಂಥದ್ದು, ನೋವನ್ನ ಆಲಿಸಬೇಕಾದಂತಹ ಸ್ಥಿತಿಯಲ್ಲಿ ಅವರಿದ್ದಾರೆ, ಅವರು ಅದಕ್ಕೆ ಪ್ರತಿಕ್ರಿಯೆ ಅಥವಾ ಅದಕ್ಕೆ ಸ್ಪಂದಿಸುವಂತ ಕೆಲಸವನ್ನ ಮಾಡಬೇಕು, ಅವರೇ ಈ ರೀತಿಯಾಗಿ ವರ್ತನೆ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ? ಅದು ಪದೇ ಪದೇ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಖಂಡಿತ ಶಿವಶಂಕರ, ರೈತರಂತಲ್ಲ ತುಮಕೂರಿನಲ್ಲಿ ಇರುವ ಪರಿಸ್ಥಿತಿ ಹೇಗಿದೆ ಮಾಧುಸ್ವಾಮಿ ಅಂದ್ರೆ ಒಬ್ಬ ಸಣ್ಣ ವ್ಯಕ್ತಿ ಅವ್ರನ್ನ ನೇರವಾಗಿ ಮಾತಾಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಮಾತಿನ ದರ್ಪ ದೌಲತ್ತು ಇದೆ ಅನ್ನೋದು ಆ ಜನರು ಹೇಳುವಂತ ಮಾತು. ಯಾಕಂದ್ರೆ ಸಚಿವರು ಯಾವ ರೀತಿ ನಡ್ಕೊಬೇಕು ಆ ರೀತಿ ನಡ್ಕೋತಾ ಇಲ್ಲ. ಇದು ಅಧಿಕಾರ ಆಗ್ಲಿ ಮತ್ತಿಂದ ಶಾಶ್ವತ ಅಲ್ಲ, ಆದ್ರೆ ರೈತರಿಂದ ಮತ್ತೆ ಜನರಿಂದ ಗೆದ್ದಂತ ಇವರು ಮಾಧುಸ್ವಾಮಿ ಅವರು. ಮತ್ತೆ ಸಂಪರ್ಕಿಸ್ತೀನಿ ಈಗ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿರುವಂತಹ ಗೋವಿಂದ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಬಹುಶಃ ತಾವು ಸಹ ತಮ್ಮ ಗಮನಕ್ಕೆ ಬಂದಿರ್ಬೋದು, ಕಾನೂನು ಸಚಿವರು ಮಾಧುಸ್ವಾಮಿ ಅವರು ಈ ರೀತಿಯಾಗಿ ಪದೇ ಪದೇ ಅವರ ವರ್ತನೆ ಇರ್ತಕ್ಕಂಥದ್ದು, ರೈತರ ಜೊತೆ ತಾಳ್ಮೆನ ಕಳ್ಕೊಳ್ತಾರೆ, ರೈತರ ನೋವನ್ನು ಆಲಿಸುವಂಥ ಕನಿಷ್ಠ ಅದಕ್ಕೆ ಸೌಜನ್ಯವನ್ನಾದರೂ ಅವರು ತೋರಿಸ್ಬೇಕು, ಆದರೆ ಈ ರೀತಿಯಾದಂಥ ವರ್ತನೆ ಏನು ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಸರ್, ನಿನ್ನೆ ನಾವು ಈ ಭೂ ಸುಧಾರಣಾ ಕಾಯ್ದೆ ಸಂಬಂಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಓಕೆ, ಅವರಿಗೆ ಒತ್ತಾಯ ಪತ್ರವನ್ನ ಕೊಟ್ಟು ಅವರು ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿ ಅಂತಕ್ಕಂಥ ಒತ್ತಾಯವನ್ನ ಮಾಡಿದ್ವಿ. ಓಕೆ, ಮಾತನಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಆ ಮಧ್ಯೆ ಇದ್ದಂತ ನಮ್ಮ ಅಖಿಲ ಭಾರತ ರೈತ ಸಮನ್ವಯ ಸಮಿತಿಯ ಜಿಲ್ಲಾ ಸಂಚಾಲಕರಾದಂತ ಯತಿರಾಜ್ ಅವರು
ಮಾತಾಡ್ಲಿಕ್ಕೆ ಹೋದ್ರು ಅವರು ಬೇರೆಯವರು ಮಾತನಾಡ್ತಕ್ಕಂಥದ್ನ ತಾಳ್ಮೆಯಿಂದ ಮಾಡಲಿಲ್ಲ. ಅದನ್ನ ಹೇಳಿದ್ರು ಮಾತನಾಡ್ತಕ್ಕ ಇತಿರಾಜವರು, ಸರ್ ನೀವ್ ಹೇಳದ್ ನಾವು ಕೇಳ್ತಾ ಇದ್ದೀವಿ, ನಾವ್ ಹೇಳದ್ ನೀವ್ ಕೇಳಿ ಅಂತ ಹೇಳಿ ಸುಮ್ನೆ ನೀವು ಗೊತ್ತೈತೆ ಹಾಗೆ ಹೀಗೆ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ರು. ಅವರಿಗೆ ಅವರು ನಮ್ಮ ಮಾತನ್ನ ಕೇಳಿದೆ, ಅವ್ರು ಹೋಗಿ ಕಾರ್ಮಿಕ ಹೊರಟೋಗ್ತೀನಿ ನನಗೇನಾಗ್ಬೇಕು ಅನ್ನೋ ರೀತಿ ಒಳಗಡೆ ಹೋದ್ರು. ಮತ್ತೆ ನಾವು ತಡೆದು ನಿಲ್ಸಿ, ಯಾಕೆಂದ್ರೆ ಒಬ್ಬ ಸಚಿವರು ಕನಿಷ್ಠ ನಾವ್ ಹೇಳ್ತಕ್ಕಂತ ನಾವು ಕೊಡ್ತಕ್ಕಂತ ಮನವಿನ ತಾಳ್ಮೆಯಿಂದ ಸ್ವೀಕಾರ ಮಾಡಬೇಕು, ನಮ್ಗೆ ಉತ್ತರ ಕೊಡ್ಬೇಕು ಅಂತ ಹೇಳಿ ನಾವು ಮತ್ತೆ ಅಲ್ಲೇ ಇದ್ವಿ. ಆನಂತರ ಬಂದು ಮಾತಾಡಿದ್ರು, ಮಾತನಾಡಿದಾಗ ಅವರು ಆ ವಿಚಾರವನ್ನೇ ಏನು ಸರ್ಕಾರ ತಂದಿರ್ತಕ್ಕಂತ ಭೂ ಸುಧಾರಣಾ ಕಾಯ್ದೆ ಸರಿ ಇದೆ ಅಂತಕ್ಕಂತ ರೀತಿಲಿ ಸಮರ್ಥನೆಯನ್ನ ನೀಡಿದ್ರು. ನಾವ್ ಹೇಳಿದ್ವಿ ನೀವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾತನಾಡ್ಬೇಕು, ನಿಮಗೆ ಪ್ರಾಮಾಣಿಕವಾಗಿ ನಿಮ್ ಮನಸ್ಸಿನಲ್ಲಿ ಇದು ತಪ್ಪು ಅಂತ ಗೊತ್ತಿದ್ರು ಆ ರೀತಿ ಮಾತನಾಡ್ತಾ ಇದ್ದೀರಿ, ಇದನ್ನು ಇದರಿಂದ ರೈತರು ಬೀದಿಗೆ ಬರ್ತಾರೆ, ತಮ್ಮ ಬದುಕು ದುಸ್ತರ ಆಗ್ತವೆ, ಆ ಜನಗಳಿಗೆ ತುಂಬಾ ಆತಂಕ ಇದೆ, ಇದು ನಮ್ಗೆ ಕೈ ಬಿಡಿ ಅಂತಕ್ಕಂತ ಒತ್ತಾಯವನ್ನ ಮಾಡಿದ್ವಿ. ಆದ್ರೆ ಬಹಳ ಎನ್ನೆ ಅವರ ವರ್ತನೆ ಬಹಳ ತಾಳ್ಮೆಯಿಂದ ಕೇಳ್ತಕ್ಕಂತ ರೀತಿ ಒಳಗಡೆ ಅವ್ರು ಇರ್ಲಿಲ್ಲ. ಕೀರ್ತಿರಾಜ್ ಅವ್ರನ್ನೇ ಅವರು ನೀವು ಸುಮ್ನಿರ್ರಿ ಸುಮ್ ಕೂತ್ಕೊಳ್ರಿ ಅಂತಕ್ಕಂತ ಒಂದು ಗದರಿಕೆಯ ಮಾತನ್ನ ಮಾತನಾಡಿದ್ರು. ಓಕೆ ಸರ್, ಈಗ ಪದೇ ಪದೇ ಈ ರೀತಿಯಾಗಿ ಅಂದ್ರೆ ತುಂಬಾ ಒಳ್ಳೆ ತಿಳ್ಕೊಂಡಿರ್ತಕ್ಕಂಥವ್ರು ಮಾಧುಸ್ವಾಮಿ ಅವರು, ಹಾಗಾಗಿ ಅವರು ಕಾನೂನು ಸಚಿವರಾಗಿರ್ತಕ್ಕಂಥದ್ದು ಅಂದ್ರೆ ಆ ಒಂದು ತಿಳುವಳಿಕೆಯಿಂದನೇ ಪೋರ್ಟ್ಫೋಲಿಯೋ ಮುಖ್ಯಮಂತ್ರಿಗಳು ಅವ್ರಿಗೆ ಕೊಟ್ಟಿದ್ದಾರೆ. ಆದ್ರೆ ನಿಜಕ್ಕೂ ಈ ರೀತಿಯಾದಂಥ ವರ್ತನೆ ಪದೇ ಪದೇ, ಮೊನ್ನೆ ತಾವು ಗಮನಿಸಿರ್ಬೋದು ಕೋಲಾರದಲ್ಲಿ ಯಾವ ರೀತಿಗೆ ರೈತ ಮಹಿಳೆ ಜೊತೆ ಅವರು ವರ್ತನೆ ಇತ್ತು ಅನ್ನುವಂಥದ್ದು, ಯಾಕಿಷ್ಟು ತಾಳ್ಮೆನೆ ಕಳ್ಕೊಳ್ತಾರೆ ಅನ್ನುವಂಥದ್ದು ಸರ್? ಸರ್, ಇದು ಅದು ದೌರ್ಬಲ್ಯ. ಓಕೆ, ಅದು ಅವ್ರ ದೌರ್ಬಲ್ಯ. ನಾವೀಗ ಕನಿಷ್ಠ ಕೇಳ್ತಕ್ಕಂತ ತಾಳ್ಮೆ ಇಲ್ಲದೆ ಇದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಕನಿಷ್ಠ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂತ ಸಚಿವರು ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಭೂ ಸುಧಾರಣಾ ಕಾಯ್ದೆ ಸಂಬಂಧಪಟ್ಟಂಗೆ ಸುಗ್ರೀವಾಜ್ಞೆಯನ್ನ ತರ್ಲಿಕ್ಕೆ ಕೊಟ್ಟಿದ್ದಾರೆ, ಎ ಪಿ ಎಂ ಸಿ ಕಾಯ್ದೆ ಜಾರಿಗೆ ತಂದಿದ್ದಾರೆ, ಮತ್ತೆ ಬೀಜ ಕಾಯ್ದೆ, ಈಗ ವಿದ್ಯುತ್ ಕಾಯ್ದೆ ಕೇಂದ್ರ ಸರ್ಕಾರ ಜಾರಿಗೆ ತರ್ಲಿಕ್ಕೆ ಕೊಟ್ಟಿದೆ. ಇಷ್ಟೊಂದು ಅಪಾಯಗಳು ದೊಡ್ಡ ಪ್ರಮಾಣದಲ್ಲಿ ರೈತ ಸಮುದಾಯದ ಮೇಲೆ ಬರ್ತಾ ಇದೆ, ಅದನ್ನ ಸರಿಪಡಿಸಿ ಅಂತಕ್ಕಂತ ಕನಿಷ್ಠ ಒಂದು ಮನವಿ ನಾವು ಕೊಡ್ತಾ ಇರ್ತಕ್ಕಂಥದ್ದು, ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಅಂತ ಸಮುದಾಯದ ಒಂದು ರಿಕ್ವೆಸ್ಟ್ ಅನ್ನ ಸ್ವೀಕರಿಸಿ ಶಾಂತ ರೀತಿಯಿಂದ ಈಗಿರ್ತಕ್ಕಂಥ ಸಮಸ್ಯೆ ಯಾವ ರೀತಿ ಬಗೆಹರಿಸ್ಬೋದು ಬಗೆಹರಿಸ್ತೀವಿ ಅಂತಕ್ಕಂಥ ತಾಳ್ಮೆಯ ಮಾತನ್ನ ಆಡ್ಲಿಕ್ಕೆ ಅವರು ತಯಾರಿಲ್ಲ ಅಂದ್ರೆ ಏನು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ? ಯಾವುದೇ ವ್ಯಕ್ತಿ ಮಾಧುಸ್ವಾಮಿ ಆಗುವಾಗ್ಬೋದು ಅಥವಾ ಇನ್ನೊಬ್ರು ಆಗ್ಬೋದು, ಆ ಬಹುಜನ ಏನು ಒಂದು ತೀರ್ಮಾನ ಮಾಡ್ತಾರೆ ಅದನ್ನ ಬಹುಜನಗಳ ತೀರ್ಮಾನಕ್ಕೆ ಅವರು ಒಪ್ಪಬೇಕಾಗ್ತದೆ, ಮತ್ತೆ ರಾಜಕಾರಣಿ ಆದಂತವರು ತಾಳ್ಮೆನ ವಹಿಸಬೇಕಾಗ್ತದೆ. ತಾಳ್ಮೆ ಇಲ್ಲದೆ ಇದ್ರೂ ಏನು ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ, ತಾಳ್ಮೆಯಿಂದ ಸ್ವೀಕಾರ. ಓಕೆ ಓಕೆ ಸರ್, ಧನ್ಯವಾದ ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ. ಇದೀಗ ಪರಿಸರವಾದಿಯಾಗಿರುವಂತಹ ಯತಿರಾಜ್ ಅವರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಜನಪ್ರತಿನಿಧಿಗಳು ನಮ್ಮ ನೋವನ್ನ ಆಲಿಸ್ತಾರೆ, ನಮ್ಮ ನೋವಿಗೆ ಸ್ಪಂದಿಸ್ತಾರೆ ಅನ್ನುವಂಥದ್ದು. ಸರ್ಕಾರ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರಗಳು ಜನರಿಗೆ ಪೂರಕವಾಗಿರಬೇಕೆ ಹೊರತು ಮಾರಕವಾಗಿರಬಾರ್ದು. ಸೊ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಒಂದು ನೋವನ್ನೇ ಹೇಳ್ಕೊಳ್ತಾ ಇದ್ರು, ಆದ್ರೆ ಸಚಿವರು ಅದನ್ನ ಕೇಳುವಂತಹ ತಾಳ್ಮೆ ಸಹ ಇರಲಿಲ್ಲ. ಆ ರೀತಿಯಾದಂತಹ ವರ್ತನೆ ಏನ್ ಹೇಳ್ತೀರಾ ಸರ್, ತಮ್ಮ ರಿಯಾಕ್ಷನ್? ಸರ್, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಚಿವರ ಈ ನಡವಳಿಕೆ ಇದೆಯಲ್ಲ, ಅತ್ಯಂತ ಖಂಡನಾರ್ಹವಾದಂತ ನಡವಳಿಕೆ ಇದು. ಓಕೆ, ಆಮೇಲಿಂದ ಸಚಿವರು ಬಹಳ ಸೂಕ್ಷ್ಮ ಮತಿಗಳಾಗಿರ್ಬೇಕು ಮತ್ತು ಸಾರ್ವಜನಿಕ ಅಭಿಪ್ರಾಯವನ್ನ ಶಾಂತಿ ಮತ್ತು ಸಹನೆಯಿಂದ ಆಲಿಸುವಂತ ಒಂದು ಸ್ವಭಾವ ಇರ್ಬೇಕು ಅವರಿಗೆ. ಯಾಕೆ ಅಂತ ಅಂದ್ರೆ ಪ್ರಜಾಪ್ರಭುತ್ವ ನಡೆಯೋದೇನೇನೆ ಬೇರೆ ಬೇರೆ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಸಹಮತವನ್ನ ರೂಪಿಸಿ ನಡೆಸೋದ್ರಿಂದ. ಆದ್ರೆ ಸಚಿವರು, ನನಗೆಲ್ಲ ಗೊತ್ತಿದೆ, ನಾನು ಸರ್ವಜ್ಞ, ನನಗೆ ಯಾರು ಹೇಳ್ಬೇಕಾಗಿಲ್ಲ, ಎಲ್ರು ನಾನು ಹೇಳೋದನ್ನ ಕೇಳ್ಬೇಕು ಅನ್ನುವ ಒಂದು ಹಠಕ್ಕೆ ಬಿದ್ದು ಅವರು ಈ ತರದ ಇದನ್ನ ಪದೇ ಪದೇ ಈ ತರದ ಇವುಗಳಲ್ಲಿ ಅವರು ಸಿಗಾಕೊಳ್ತಾ ಇದ್ದಾರೆ. ಓಕೆ, ಎಸ್, ಖಂಡಿತ ಸರ್. ಅಂದ್ರೆ ಮೊನ್ನೆ ಸಹ ತಾವು ಇದೇ ರೀತಿ, ಅಂದ್ರೆ ಇದು ಒಂದು ದಿನದ ವರ್ತನೆ ಅಲ್ಲ, ಪ್ರತಿ ಬಾರಿಯೂ ಇದೇ ರೀತಿಯಂತ ವರ್ತನೆ ತೋರಿಸ್ತಾರೆ. ಏರು ಧ್ವನಿಯಲ್ಲಿ ಅವ್ರು ಮಾತನಾಡ್ತದೇ ಭಯ ಆಗುತ್ತೆ, ಹೇಗಪ್ಪ ಅವ್ರ ಜೊತೆ ಮಾತನಾಡೋದು, ಭಯ ಆಗುವಂತ ರೀತಿಲಿ ಅವರು ವರ್ತನೆ ಇರುತ್ತೆ ಅಂತ. ಇದು ಇವ್ರ ನಡವಳಿಕೆ ಇದೆಯಲ್ಲ, ಇದು ಪುನರಾವರ್ತನೆ ಆಗ್ತಾ ಇದೆ. ಎಸ್, ಹಲವಾರು ಕಡೆ ಅವರು ಸಾರ್ವಜನಿಕರ ಜೊತೆ ವರ್ತಿಸೋದೇನೇನೆ ಈ ತರ ಆಗ್ತಾ ಇದೆ. ಓಕೆ, ಎಸ್, ಓಕೆ ಓಕೆ ಯತಿರಾಜ್ ಅವರೇ, ಧನ್ಯವಾದ ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ. ಮಾತಾಡಿದ್ರೆ
ಎಕ್ಸ್ಪ್ಲೈನಿಂಗ್ ಆಸ್ ಅ ಮಿನಿಸ್ಟರ್.